ಕನ್ನಡ ಚಿತ್ರರಂಗದ ಹಿರಿಯ ನಟ ಶಿವರಾಮ್ ಅಂತ್ಯಕ್ರಿಯೆ ಬೆಂಗಳೂರಿನ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ ಹಿರಿಯ ನಟ ಶಿವರಾಮಣ್ಣನಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿರುವಂಥದ್ದು ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ಶಿವರಾಮ್ ಹಿರಿಯ ಮಗ ನೆರವೇರಿಸಿದ್ದಾರೆ ಶಿವರಾಮ್ ಅಂತ್ಯಕ್ರಿಯೆಯಲ್ಲಿ ಸಚಿವ ಅಶೋಕ್ ಹಾಜರಿದ್ದರು ಜೊತೆಗೆ ಚಿತ್ರರಂಗದ ಅನೇಕ ಗಣ್ಯರು ಭಾಗಿಯಾಗಿ ಹಿರಿಯ ನಟನ ಆತ್ಮಕ್ಕೆ ಶಾಂತಿ ಕೋರಿದರು ಇನ್ನು ಶಿವರಾಮ್ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದರು ಹಾಗಾಗಿ ಅವರ ಅಂತ್ಯಕ್ರಿಯೆಯ ವೇಳೆ ಅಯ್ಯಪ್ಪ ಭಕ್ತಾದಿಗಳಿಂದ ಶಿವರಾಮ್ ಪಾರ್ಥಿವ ಶರೀರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಬ್ರಾಹ್ಮಣ ಸಂಪ್ರದಾಯದಂತೆ ಶಿವರಾಮಣ್ಣನ ಅಂತ್ಯಕ್ರಿಯೆ ನಡೆದಿದೆ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ಶಿವರಾಮ್ ಹಿರಿಯ ಮಗ ನೆರವೇರಿಸಿದ್ದಾರೆ ಶಿವರಾಮ್ ಅಂತ್ಯಕ್ರಿಯೆಯಲ್ಲಿ ಚಿತ್ರರಂಗದ ಅನೇಕ ಗಣ್ಯರು ಭಾಗಿಯಾಗಿದ್ರು ಇನ್ನು ಸರ್ಕಾರದ ವತಿಯಿಂದ ಸಚಿವ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗಿದ್ರು ಹಿರಿಯ ನಟನ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಶಿವರಾಮ್ ಅವರ ಹಿರಿಯ ಪುತ್ರ ಲಕ್ಷ್ಮೀಶ್ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿರುವಂಥದ್ದು ಹಿರಿಯ ನಟ ಶಿವರಾಮ್ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದರು ಹಾಗಾಗಿ ಅವರ ಅಂತ್ಯಕ್ರಿಯೆಯ ಸಂದರ್ಭ ಅಯ್ಯಪ್ಪ ಭಕ್ತಾದಿಗಳಿಂದ ಶಿವರಾಮ್ ಪಾರ್ಥಿವ ಶರೀರಕ್ಕೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಯಿತು ಅಷ್ಟಾಭಿಷೇಕದ ಮೂಲಕ ಶಿವರಾಮ್ ಪಾರ್ಥಿವ ಶರೀರಕ್ಕೆ ಮೊದಲಿಗೆ ಪೂಜೆಯನ್ನು ನೆರವೇರಿಸಲಾಗುತ್ತೆ ತುಪ್ಪ ಪುಷ್ಪ ಗಂಧ ವಿಭೂತಿ ಖರ್ಜೂರ ಕೆಂಪು ಕಲ್ಲು ಸಕ್ಕರೆ ಹಾಲು ಮೊಸರು ಅವಲಕ್ಕಿ ಒಳಗೊಂಡ ವಸ್ತುವನ್ನು ಬಳಸಿ ಅಷ್ಟಾಭಿಷೇಕವನ್ನು ಮಾಡಲಾಯಿತು ಅದಾದ ಬಳಿಕ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸೋದರ ಮೂಲಕ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ ಎಂಬತ್ನಾಲ್ಕು ವರ್ಷ ವಯಸ್ಸಿನ ಹಿರಿಜೀವ ಶಿವರಾಮ್ ಎಸ್ ಶಿವರಾಮ್ ಸ್ಯಾಂಡಲ್ವುಡ್ನಲ್ಲಿ ಶಿವರಾಮಣ್ಣ ಅಂತಲೇ ಕರೆಯಿಸಿಕೊಳ್ಳುವಂತಹ ಹಾಗೂ ಗುರುಸ್ವಾಮಿ ಅಂತಲೇ ಖ್ಯಾತಿಯನ್ನು ಪಡೆದಂತಹ ಶಿವರಾಮ್ ಇನ್ನು ನೆನಪು ಮಾತ್ರ ಪೊಲೀಸ್ ಗೌರವದೊಂದಿಗೆ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಆರಂಭ ಆಯಿತು ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ
ಕೊನೆಯುಸಿರೆಳೆದಂತಹ ಸ್ಯಾಂಡಲ್ವುಡ್ನ ಹಿರಿ ಜೀವ ಎಸ್ ಶಿವರಾಮ್. ಇಂದು ಬೆಳಗ್ಗಿನವರೆಗೂ ಕೂಡ ಕುಟುಂಬಸ್ಥರಿಗೆ ಆತ್ಮೀಯರಿಗೆ ಅಂತ್ಯ ಸಂಸ್ಕಾರದ ಮಾಹಿತಿ ಇತ್ತು, ಜೊತೆಗೆ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಇವತ್ತು ಬೆಳಿಗ್ಗೆ 7:30 ರಿಂದ 10 ಗಂಟೆಯವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಅದಾದ ಬಳಿಕ ಬೆಂಗಳೂರಿನ ಬನಶಂಕರಿಯ ಚಿತಾಗಾರಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಯಿತು. ಬ್ರಾಹ್ಮಣ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಅಯ್ಯಪ್ಪ ಭಕ್ತರಾದ್ದರಿಂದ ಅಷ್ಟಾಭಿಷೇಕದ ಮೂಲಕ ಶಿವರಾಮ್ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಲಾಯಿತು. ಅಯ್ಯಪ್ಪ ಭಕ್ತಾದಿಗಳು ವಿಶೇಷ ಪೂಜೆಯನ್ನು ಮಾಡಿದರು. ಅದಾದ ಬಳಿಕ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ. ಶಿವರಾಮ್ ಅವರ ಹಿರಿಯ ಪುತ್ರ ಲಕ್ಷ್ಮೀಶ್ ಕೊನೆಯ ವಿಧಿವಿಧಾನಗಳನ್ನು ನೆರವೇರಿಸಿದರು. ಸ್ಯಾಂಡಲ್ವುಡ್ನ ಶಿವರಾಮಣ್ಣ ಇನ್ನು ನೆನಪು ಮಾತ್ರ. ಬಹಳಷ್ಟು ಕಲಾವಿದರು ಹೇಳ್ತಾ ಇದ್ರು, ಶಿವರಾಮಣ್ಣ ಅಂತ ಅಂದ ತಕ್ಷಣ ಕಲಾವಿದರ ಸಂಘ ನೆನಪಿಗೆ ಬರುತ್ತೆ ಅಂತ. ಕಲಾವಿದರ ಸಂಘವನ್ನು ಸಂಘಟಿಸಿ ಬೆಳೆಸಿದಂಥವರು ಶಿವರಾಮ್. ಪೋಷಕ ಪಾತ್ರದಲ್ಲಿ ಹಾಸ್ಯ ನಟನಾಗಿ ಅಷ್ಟೇ ಯಾಕೆ, ನಿರ್ದೇಶಕ ನಿರ್ಮಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು ಶಿವರಾಮ್. 6 ದಶಕಗಳವರೆಗೂ ಕೂಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ಹಿರಿಯ ನಟ ಎಸ್ ಶಿವರಾಮ್. ಆರೋಗ್ಯವಾಗಿಯೇ ಇದ್ರು, ಆದರೆ 4 ದಿನದ ಹಿಂದಷ್ಟೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ, ಮನೆಯಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ತಲೆ ತಿರುಗಿ ಬೀಳ್ತಾರೆ, ತಲೆಗೆ ಪೆಟ್ಟಾಗುತ್ತೆ, ತೀವ್ರ ರಕ್ತಸ್ರಾವವೂ ಕೂಡ ಆಗುತ್ತೆ. ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗುತ್ತೆ. ಆದರೆ ಕೋಮಾಗೆ ಹೋದಂತಹ ಶಿವರಾಮ್ ಮತ್ತೆ ವಾಪಸ್ ಬರಲೇ ಇಲ್ಲ. 3 ದಿನ ICUನಲ್ಲಿಟ್ಟು ಶಿವರಾಮಣ್ಣನಿಗೆ ಚಿಕಿತ್ಸೆಯನ್ನು ಕೊಟ್ಟರು ವೈದ್ಯರು. ಆದರೆ ನಿನ್ನೆ ಮತ್ತೆ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟು ಇದರ ಬೆನ್ನಲ್ಲೇ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದರು. ಸರ್ಕಾರದ ವತಿಯಿಂದ 3 ಸುತ್ತು ಕುಶಾಲ ತೋಪನ್ನು ಆರಿಸಲಾಯಿತು. ಅದಾದ ಬಳಿಕ ಬ್ರಾಹ್ಮಣ ಸಂಪ್ರದಾಯ ನೆರವೇರಿಸಲಾಯಿತು. ಹಿರಿಯ ಪುತ್ರ ಲಕ್ಷ್ಮೀಶ್ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದರು. ಪಂಚಭೂತಗಳಲ್ಲಿ ಲೀನರಾದ ಶಿವರಾಮಣ್ಣ, ಸ್ಯಾಂಡಲ್ವುಡ್ನ ಶಿವರಾಮಣ್ಣ ಎನ್ಸೈಕ್ಲೋಪೀಡಿಯಾ, ಅಂದರೆ ಅವರಿಗೆ ಯಾವುದೇ ವಿಚಾರದ ಬಗ್ಗೆ ಕೇಳಿದರೂ ಕೂಡ, ಚಿತ್ರರಂಗ ಇರಬಹುದು, ಈಗಿನ ಆಗು ಹೋಗುಗಳಿರಬಹುದು, ರಾಜಕೀಯ ವಿಚಾರಗಳಿರ್ಬೋದು, ಏನೇ ಕೇಳಿದರೂ ಕೂಡ ಅದರ ಬಗ್ಗೆ ತುಂಬ ತಿಳುವಳಿಕೆ ಇದ್ದಂತಹ ಶಿವರಾಮಣ್ಣ ಪ್ರತಿಯೊಬ್ಬರಿಗೂ ಕೂಡ ಹಿಂದಿನ ಹಿನ್ನೆಲೆಯನ್ನು ಸವಿಸ್ತಾರವಾಗಿ ತಿಳಿಸ್ತಾ ಇದ್ರಂತೆ. ಅವರ ತಲೆ ಒಂದು ರೀತಿ ಲೈಬ್ರರಿ ಇದ್ದ ಹಾಗೆ ಅನ್ನೋದು ಕಲಾವಿದರ ಮಾತು. ಬಹಳ ಸರಳ ವ್ಯಕ್ತಿ, ಆರು ದಶಕಗಳ ಕಾಲ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿ ಮರೆಯಾದಂತಹ ಶಿವರಾಮಣ್ಣ.
ಅನೇಕ ಪ್ರಶಸ್ತಿಗೂ ಕೂಡ ಭಾಜನರಾದರು. ನಟರು ನಿರ್ಮಾಪಕರು ನಮ್ಮೆಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶರಾಗಿದ್ದ ಶಿವರಾಮಣ್ಣ ಅಂತಲೇ ನಾವೆಲ್ಲ ಆತ್ಮೀಯವಾಗಿ ಕರೀತಿದ್ವಿ. ಹಲವಾರು ವರ್ಷಗಳ ಒಂದು ಪರಿಚಯ ನಂಟು ನಮ್ಮದು. ಅಂಬರೀಷ್ ಅವ್ರ ಜೊತೆಯಲ್ಲಂಥವ್ರು ಮೊದಲನೇ ಚಿತ್ರ ಅಂದರೆ ನಾಗರಹಾವಿಂದ ಶುಭಮಂಗಳ ಈ ರೀತಿ ಹಲವಾರು ಚಿತ್ರಗಳಲ್ಲಿ ಜೊತೆಯಲ್ಲಿ ನಟಿಸಿತ್ತು. ಆಮೇಲೆ ನಮ್ಮ ಕಲಾವಿದರ ಸಂಘದಲ್ಲೂ ತುಂಬ ಆ್ಯಕ್ಟಿವ್ ಆಗಿದ್ದರು. ಇತ್ತೀಚೆಗೆ ನನಗೆ ಒಂದು ಮದುವೆಯಲ್ಲಿ ಸಿಕ್ಕಿ ಫೋನ್ನಲ್ಲಿ ಮಾತಾಡಿ ತುಂಬ ಹೊತ್ತು ಮಾತಾಡಿ ನಾನು ಮನೆಗೆ ಬಂದು ನೋಡಬೇಕು ಮಾತಾಡಬೇಕು ಭೇಟಿಯಾಗಬೇಕು ತುಂಬ ದಿನ ಆಯಿತು ಈ ಕೊರೋನಾ ಬಂದಮೇಲೆ ಎಲ್ಲರೂ ಒಂದು ರೀತಿ ದೂರ ಆಗಿಬಿಟ್ಟಿದ್ವಿ ಅನ್ನೋಂಥ ಮಾತುಗಳನ್ನ ಹೇಳಿದರು. ಅದೇ ಕೊನೆ ಬಾರಿ ಮಾತಾಡೋದಾಗುತ್ತೆ ಅನ್ನೋದು ಅಂದ್ಕೊಂಡಿರಲಿಲ್ಲ. ನಿಜಕ್ಕೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಇರ ಮುಗಿದೋಗಿದೆ ಅನ್ನೋ ಒಂದು ನೋವು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವರೆಲ್ಲರಿಗೂ ಆ ದೇವರು ಈ ನೋವನ್ನು ಭರಿಸೋ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಹಿರಿಯ ನಟರು ಯಾರಿಗಾದರೂ ಕಲಾವಿದರು ಅತ್ಯಂತ ಸಂಕಷ್ಟದಿಂದ ಆಸ್ಪತ್ರೆಯಲ್ಲೋ ಅಥವಾ ಅವರಿಗೇನಾದರೂ ಜೀವನಕ್ಕೆ ಕಷ್ಟನೋ ಅಥವಾ ಅವರು ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿ ತೊಂದರೆಯಲ್ಲಿದ್ದರೆ ಎಲ್ಲರಿಗೂ ಫೋನ್ ಮಾಡೋರು, ನನಗೂ ಮಾಡೋರು. ಜಯಮ್ಮ ಏನಾದರೂ ನೋಡು ಜಯಮ್ಮ ಈ ಥರ ಏನಾದರೂ ಮಾಡೋಣಮ್ಮ ಅಂತ ಅವರೆಲ್ಲರೂ ಮರೆಯೋರು. ಬಟ್ ಶಿವರಾಮಣ್ಣ ಮಾತ್ರ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಫೋನ್ ಮಾಡೋರು. ಜನರನ್ನ ಕಟ್ಟೋ ಗುಣ ರೀ ಅದು, ಒಂದು ಥ್ಯಾಂಕ್ಸ್ ಹೇಳೋರು, ಇನ್ನೊಂದು ಸಮಸ್ಯೆಗೆ ಮತ್ತೆ ಓಡಿ ಹೋಗೋರು. ಶಿವರಾಮಣ್ಣ ಹಾಗೇ ಇದ್ದಿತ್ತು. ಈ ಸಮಸ್ಯೆಯನ್ನು ಮುಗಿಸಿ ಇನ್ನೊಬ್ರಿಗೆ ಇನ್ನೊಂದು ಸಮಸ್ಯೆಗೆ ಹೆಗಲು ಕೊಡೋಕ್ಕೆ ಹೋಗೋರು. ಎಲ್ಲರಿಗೆ ಹೆಗಲು ಕೊಟ್ಟಂಥ ಜೀವ ಇವತ್ತು ತಣ್ಣಗೆ ನೆಮ್ಮದಿಯಿಂದ ಮಲಗಿದೆ. ಇದೇ ಜೀವನ. ನೋವಾಗುತ್ತೆ ಶಿವರಾಮ್ಜಿ 84 ವರ್ಷ ಅಂತ ನನಗೆ ಮೊನ್ನೆ ಟಿವಿಯಲ್ಲಿ ಬರುವಾಗ ನನಗೆ ನಂಬಕ್ಕಾಗಲಿಲ್ಲ. ಅವ್ರ ಮನಸ್ಸು ಮತ್ತು ಅವರ ಶಕ್ತಿ ಚೈತನ್ಯ ಯಾವತ್ತು ಸಣ್ಣ ವಯಸ್ಸಿನವ್ರಿಗಿಂತ ಹೆಚ್ಚಾಗಿತ್ತು. ಯಾವ ನೋವು ನಾವು ನೋಡಿರಲಿಲ್ಲ. ಆದರೆ ಒಂದೇ ಒಂದು ಮಾತು ಹೇಳ್ತೀನಿ, ಶಿವರಾಮಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ. ನೋಡಿ, ಶಿವರಾಮ್ ಅಂಕಲ್ನವ್ರನ್ನ ಕಳ್ಕೊಂಡು ಇನ್ನೊಂದು ದೊಡ್ಡ ನಷ್ಟ ಆಗಿದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಹಿರಿಯರು, ಬಹಳ ಒಳ್ಳೆಯ ವ್ಯಕ್ತಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಲವಾರು ಕ್ಷೇತ್ರದಲ್ಲಿ ನಮ್ಮ ಚಿತ್ರರಂಗದಲ್ಲೇ ಹಲವಾರು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ರು. ಒಂದು ಎಲ್ರಿಗೂ ಮಾರ್ಗದರ್ಶನ ನೀಡ್ತಾಯಿದ್ರು. ಜೊತೆಗೆ ಪರ್ಸ್ನಲ್ಲಾಗೆ ನಮ್ಮ ಫ್ಯಾಮಿಲಿಗೂ ತುಂಬ ಹತ್ತಿರವಾದವರು, ಯಾಕೆಂದರೆ ಅವರು ನನ್ನ ಹಸ್ಬೆಂಡ್ ಕ್ಲೈಂಟು, ಹಾಗಾಗಿ ತುಂಬ ಒಂದು ಹತ್ತಿರದ ಒಡನಾಟ ಇತ್ತು. ಅದಕ್ಕೂ ಮೀರಿದ್ದು ಅವರು ಯಾವುದೇ ವಿಚಾರದಲ್ಲಾಗಲಿ, ಒಂದು ಪೂಜೆ ಪುನಸ್ಕಾರ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಅಥವಾ ನಟನೆ ಅಂತ ಬಂದಾಗಿರ್ಬೋದು, ತುಂಬ ಚೆನ್ನಾಗಿ ಒಂದು ಮನೆಯಲ್ಲಿ ಒಬ್ಬರು ಹಿರಿಯರು ಇದ್ದರೆ ಹೇಗಿರುತ್ತೋ ಆ ಥರ ಒಂದು ತುಂಬ ಸಮಾಧಾನದಿಂದ, ತುಂಬ ಆತ್ಮೀಯವಾಗಿ, ಆಪ್ಯಾಯಿತವಾಗಿ ತುಂಬ ಚೆನ್ನಾಗಿ ಎಲ್ಲರ ಹತ್ರನೂ ಬೆರೀತಾ ಇದ್ದರು. ನನಗೆ ಅವರಲ್ಲಿ ತುಂಬ ಇಷ್ಟವಾಗ್ತಾ ಇದ್ದಿದ್ದ ಗುಣ ಏನು ಅಂತಂದರೆ, ಮುಂಚೆ ಕನ್ನಡ ಚಿತ್ರರಂಗ ಅವರು ಆಲ್ಮೋಸ್ಟು ಎಷ್ಟು ವರ್ಷದಿಂದ ಇದ್ದಾರೆ ಅವಾಗ ಹೇಗಿರ್ತಾ ಇತ್ತು ಪುಟ್ಟಣ್ಣ ಅವ್ರ ಸಿನಿಮಾಗಳಿರ್ಬೋದು, ಅವ್ರ ಹತ್ರ ಕೆಲಸ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲರ ಬಗ್ಗೆನೂ ಎಷ್ಟೊಂದು ಹಿರಿಯ ಕಲಾವಿದರನ್ನ ನಾವುಗಳೆಲ್ಲ ನೋಡೇ ಇಲ್ಲ, ಅವ್ರು ಹೇಗಿರ್ತಾಯಿದ್ರು, ಅವಾಗಿನ ಟೈಮ್ಸ್ ಹೇಗಿರ್ತಾ ಇತ್ತು ಅಂತ ತುಂಬ ಚೆನ್ನಾಗಿ ಹೇಳೋರು. ಅದೆಲ್ಲ ಇವತ್ತು ಮಿಸ್ ಮಾಡ್ಕೋತೀವಿ. ಅವರಿದ್ದ ಈಗ ಅನ್ನಿಸ್ತಾ ಇದೆ, ಅವರಿದ್ದಾಗ ಅದನ್ನೆಲ್ಲ ಒಂದು ದಾಖಲೆ ರೂಪದಲ್ಲಿ ಇಟ್ಕೋಬೇಕಾಗಿತ್ತು, ಯಾಕೆಂದರೆ ಇಟ್ ಇಸ್ ಸಚ್ ಎ ಯುನೀಕ್ ಎಕ್ಸ್ಪೀರಿಯನ್ಸ್. ಈಗ ಆ ಥರ ಕತೆ ಹೇಳೋರು, ಅವಾಗ ನಡೆದಂಥ ವಿಷಯಗಳನ್ನೆಲ್ಲ ತಿಳಿಸ್ಕೊಡೋರು ಯಾರೂ ಇಲ್ಲ. ಇಷ್ಟು ಬೇಗ ಇವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.